ಮನುಷ್ಯ ಸಹಿತವಾಗಿ 84 ಲಕ್ಷ ಜೀವರಾಶಿಗಳಿಗೆ ಬೇಕಾಗುವ ಯಥೇಚ್ಛವಾದ ಆಮ್ಲಜನಕವನ್ನು ಪ್ರತ್ಯಕ್ಷವಾಗಿ ಹಾಗೂ ಜೀವಜಲವನ್ನು ಪರೋಕ್ಷವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಮಗೆ ನೀಡ್ತಾ ಇರೋದು ಗಿಡಮರಗಳು. ಈ ಸಂಗತಿ ನಮಗೆಲ್ಲ ತಿಳಿದೇ ಇದೆ, ಆದರೆ ನಮ್ಮ ಉಳಿವಿಗಾಗಿ ಪ್ರತಿ ಕ್ಷಣವೂ ನೆನಪಿಟ್ಟುಕೊಳ್ಳಲೇಬೇಕಾದ ಈ ವಿಚಾರವನ್ನು ನಾವು ಮರೆತು ಬಿಟ್ಟಿದ್ದೇವೆ. ನಮ್ಮ ಸ್ವಾರ್ಥಕ್ಕಾಗಿ ಗಿಡ ಮರಗಳ ಅಳಿವಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾವೇ ಕಾರಣರಾಗಿದ್ದೇವೆ. ನೀರಿನೊಳಗಿರುವ ವ್ಯಕ್ತಿ ಆಮ್ಲಜನಕವಿಲ್ಲದೆ ಎಷ್ಟು ಹೊತ್ತು ಇರಬಲ್ಲನೆಂದು ನಮಗೆ ಗೊತ್ತಿದೆ. ಹೀಗೆ ಗಿಡ ಮರಗಳ ನಾಶ ಮುಂದುವರೆದರೆ ಭೂಮಿಯ ಮೇಲೆಯೂ ಕೃತಕ ಆಮ್ಲಜನಕದ ಸಿಲಿಂಡರ್ ಹೊತ್ತು ನಾವುಗಳು ನಡೆದಾಡಬೇಕಾದಂಥ ದಿನಗಳು ಬಹಳ ದೂರವಿಲ್ಲ. ಅಬ್ಬ, ಆ ಕಲ್ಪನೆ ಬಹಳ ಭಯಾನಕ. ನಾವೀಗ ಎಚ್ಚೆತ್ತುಕೊಂಡರೆ ಮಾತ್ರ ನಮಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಉಳಿಗಾಲವಿದೆ. ನಾವೇನು ಮಾಡಬಹುದು? ಬಹಳ ಸುಲಭ. ಮನೆಗೊಂದರಂತೆ ಗಿಡ ನೆಡಿ. ಸ್ಥಳಾವಕಾಶವಿದ್ದರೆ ಮನೆ ಮಂದಿಗೊಂದರಂತೆ ಗಿಡ ನೆಡುವುದು ಬಹಳ ಉತ್ತಮ ಕಾರ್ಯ. ಕೇವಲ ನೆಟ್ಟರೆ ಸಾಕೆ? ವಿವಿಧ ಕಾರ್ಯಕ್ರಮಗಳ ಮೂಲಕ ದೇಶಾದ್ಯಂತ ನೆಡುವ ಗಿಡಗಳೆಲ್ಲ ಮರವಾಗಿದ್ದಿದ್ದರೆ ಇಷ್ಟೊತ್ತಿಗೆ ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ವಿಸ್ತೀರ್ಣದ ಕಾಡುಗಳನ್ನು ಹೊಂದಿರುವ ರಾಷ್ಟ್ರವಾಗ್ತಿತ್ತು. ಆದರೆ ಗಿಡ ನೆಟ್ಟು ಮಾಧ್ಯಮಕ್ಕೆ ಫೋಸ್ ಕೊಟ್ಟರೆ, ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರೆ ನನ್ನ ಕರ್ತವ್ಯ ಮುಗಿಯಿತು ಅನ್ನುವ ಮಾನಸಿಕತೆಯ ಕಾರಣದಿಂದ, ನೆಟ್ಟ ಗಿಡದ ಆರೈಕೆ ಮಾಡದ ಕಾರಣದಿಂದ ಬದುಕುಳಿಯುವ ಗಿಡಗಳ ಪ್ರಮಾಣ ಕೇವಲ 2% ಮಾತ್ರ. ಅಂದರೆ ನೆಟ್ಟ ಗಿಡಗಳ ಪೈಕಿ 98% ಗಿಡಗಳು ಸಾಯುತ್ತವೆ. ನೆಟ್ಟ ಗಿಡವನ್ನು ಮರವಾಗಿಸುವುದು ನಮ್ಮ ಸಂಕಲ್ಪವಾಗಬೇಕು. ಪ್ರತಿನಿತ್ಯ ಗಿಡಕ್ಕೆ ನೀರುಣಿಸಿ, ಅಗತ್ಯವಿದ್ದಾಗ ಪ್ರಾಕೃತಿಕ ಅಥವಾ ಸಾವಯವ ಗೊಬ್ಬರ ಕೊಟ್ಟು ಬೇಲಿ ನಿರ್ಮಿಸಿ ಬಹಳ ಜತನದಿಂದ ಮಕ್ಕಳ ಹಾಗೆ ಅವುಗಳ ಸಂರಕ್ಷಣೆ ಮಾಡೋಣ. ನಾವು ಗಿಡಗಳನ್ನು ಮರವಾಗಿಸುವವರೆಗೆ ಮಗುವಂತೆ ನೋಡಿಕೊಂಡರೆ ದೊಡ್ಡದಾದ ಮರ ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತದೆ. ಬನ್ನಿ, ನಮ್ಮ ಉಳಿವಿಗಾಗಿ, ನಮ್ಮ ಮಕ್ಕಳ ಸುಂದರ ಬದುಕಿಗಾಗಿ ಗಿಡ ನೆಡೋಣ. ಅವುಗಳನ್ನು ಮರವಾಗಿಸುವ ಸಂಕಲ್ಪ ತೊಡೋಣ. ಇದರ ಜೊತೆಗೆ ಇನ್ನು ಮುಂದೆ ಹೇಳುವಂಥ ಒಂದು ಸಂಗತಿಯ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಿ. ಈ ಭೂಮಿ ನಮ್ಮ ತಾತ ಮುತ್ತಾತನ ಬಳುಬಳಿಯಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ಎರವಲು ಪಡೆದಿತ್ತು. ಸೇವಾ ಸಿಂಧು ಉಡುಪಿ ಜಿಲ್ಲೆಯ ನೋಂದಾಯಿತ ಸಂಸ್ಥೆ.